ಇವತ್ತು ನಾನು ಹೋಮ್ ಟೂರ್, ನಂದು ಬಾಡಿಗೆ ಮನೆ, ನಾನು ಅದರದೇ ಹೋಮ್ ಟೂರ್ ಮಾಡಿದೀನಿ, ಶೇರ್ ಮಾಡಿದೀನಿ. ವಿಡಿಯೋ ಫುಲ್ ನೋಡ್ಬಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ. ಹಲೋ ಫ್ರೆಂಡ್ಸ್, ಇದೇ ನಾವಿರೋ ಬಾಡಿಗೆ ಮನೆ. ಟೂ ಪೋರ್ಷನ್ ಇದೆ. ಈ ಕಡೆ ಇರೋದು ನಮ್ಮ ಪೋರ್ಷನ್. ಫಸ್ಟ್ ಒನ್ ನೋಡ್ತಾ ಇರ್ಬೋದು, ಮನೆ ಎಂಟ್ರೆನ್ಸಲ್ಲಿ ತುಳಸಿ ಗಿಡ ಮತ್ತು ಹೂವಿನ ಗಿಡ, ಸ್ವಲ್ಪ ಸ್ಪೇಷಿಯಸ್ ಮಣ್ಣಿನ ಜಾಗ ಇದೆ ಅಲ್ಲ, ಸೊ ಹಂಗೆ ಹಾಕಿದ್ದೀನಿ, ರಂಗೋಲಿನೂ ಹಾಕಿದ್ದೀನಿ. ಇದು ಬಂದು ನಮ್ಮದು ಎಂಟ್ರೆನ್ಸ್ ಗೇಟ್ ಇದೆ, ನೋಡ್ತಾ ಇರ್ಬೋದು. ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಾನು ತುಳಸಿ ಗಿಡ ಇಟ್ಕೊಂಡಿದ್ದೀನಿ. ಮನೆ ಮುಂದೆ ಒಂದು ತುಳಸಿ ಗಿಡ ಇದ್ದರೆ ಅದಕ್ಕೊಂದು ಶೋಭೆ ಮತ್ತು ಚೆನ್ನಾಗಿ ಒಳ್ಳೆಯದು ಮನೆ ಕೂಡ, ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಇಲ್ಲಿ ಈ ಕಡೆ ಟೇಬಲ್ ಇಟ್ಟಿದ್ದೀನಿ. ಇಲ್ಲಿ ನಾವು ಡೈಲಿ ಬಳಸೋಂಥ ಸ್ಲಿಪ್ಪರ್ಸ್ ಮತ್ತು ನೀರುಳ್ಳಿ ಈ ಥರ ಎಲ್ಲ ಇಡೋಕೆ ಇಟ್ಟಿದ್ದೀನಿ. ಕರ್ಟನ್ ಇದು ನಮ್ಮಮ್ಮ ಹಾಕಿರೋದು, ಕೇಳಿದರೆ ಅದು ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಹಾಕೋದು ಅಂತ. ಇದು ಬಂದುಬಿಟ್ಟು ನಮ್ಮದು ಎಂಟ್ರೆನ್ಸ್. ಫಸ್ಟು 3 ಸ್ಟೆಪ್ಸ್ ಇದೆ, ಇದರಿಂದ ಎಂಟ್ರ್ ಆಗಬೇಕು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಿಷಿನ್ ಇಟ್ಟಿದ್ದೀವಿ. ಮುಂದೆ ಅದನ್ನು ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು, ಟೈಲರಿಂಗ್ ರಿಲೇಟೆಡು. ಎಲ್ಲಿ ಸೀರಿಯಲ್ ಬರ್ತಾಯಿತ್ತು, ತ್ರಿನಯನಿ. ನಂದು ಆಗೆಲ್ಲ ಕೆಲಸ ಮುಗಿದಿತ್ತು, ಸೊ ಹೋಮ್ ಟೂರ್ ಮಾಡಿರಲಿಲ್ಲಲ್ವಾ, ಹಂಗಾಗಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಈ ಕಡೆ ಬಂದುಬಿಟ್ಟು ವಿಂಡೋ ಇದೆ, ಮತ್ತು ಅಲ್ಲಿ ಅದೇ ನಮ್ಮದು ಟಿವಿ, ಮೈಕ್ರೋಮ್ಯಾಕ್ಸ್ ಟಿವಿ. ಮತ್ತು ಎಂಟ್ರೆನ್ಸಿಗೆ ಎರಡು ಸೋಫಾಸ್ ಹಾಕಿದ್ದೀನಿ. ಈ ಕಡೆ ಬಂದು ಸಿಂಗಲ್ಸ್ ಸೋಫಾಸ್ ಇದೆ, ಆ ಕಡೆ ಬಂದುಬಿಟ್ಟು ದೊಡ್ಡದಿದೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಟೇಬಲ್ ಇದೆ, ಅಲ್ಲಿ ಮಗಳು ಬುಕ್ಸ್ ಮತ್ತು ಅವಳದು ಆಟ ಆಡೋಂಥ ಸಾಮಾನುಗಳನ್ನೆಲ್ಲ ಇಟ್ಟಿದ್ದಾಳೆ. ಇಲ್ಲಿ ಬಂದುಬಿಟ್ಟು ಪೌಡರ್, ಟಾನಿಕ್ ಅವಳದು ಬಳಸೋವಂಥದ್ದು. ಇದು ನಂದು ಮತ್ತು ನನ್ನ ಮಗಳು ಫೋಟೋ, ಮೇಲ್ಗಡೆ ಗಣೇಶನ ಫೋಟೋ. ಇದು ಅಪ್ಪಾಜಿ ಫೋಟೋ, ಅಪ್ಪಾಜಿ ಇಲ್ಲ, ಸೊ ಹಂಗಾಗಿ ಅವ್ರದ್ದು ಫೋಟೋ. ಅದನ್ನು ಈ ಕಡೆ ಹಾಕ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗುತ್ತೆ, ಹಾಕ್ತೀನಿ. ಮತ್ತು ಈ ಕಡೆ ಬಂದುಬಿಟ್ಟು ಗಡಿಯಾರ, ಫ್ರಿಜ್ಜು ನಮ್ಮದು. ಎಂಟ್ರೆನ್ಸ್ ಬಂದು ಈ ಕಡೆ, ಮತ್ತು ಎಡಗಡೆ ಬಂದುಬಿಟ್ಟು ಕಿಚನ್ನು. ನಾನು ಕಿಚನ್ ಟೂರ್ ಮಾಡಿದ್ದೀನಿ ಫುಲ್ ಡೀಟೇಲಾಗಿ, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ನೋಡ್ತಾ ಇರ್ಬೋದು ಇದು, ಇದು ಬಂದುಬಿಟ್ಟು ನಮ್ಮದು ಹಾಲು. ಹಾಲಲ್ಲಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೋಫಾಸು, ಮತ್ತು ಇದು ನನ್ನ ಮಗಳು ಬರೆಯುವಂತಹ ಬೋರ್ಡು, ಚೇರ್ಸು. ಹಾಲಿಂದ ಎಂಟ್ರ್ ಆಗ್ತಾ ಹೋಗ್ ಬಲ್ಗಡೆ ರೂಮ್ ಇದೆ ನಮ್ಮದು, ಬೆಡ್ರೂಮ್, ಸಿಂಗಲ್ ಬೆಡ್ರೂಮ್ ಮನೆ ನಮ್ಮದು. ನೋಡ್ತಾ ಇರ್ಬೋದು ಇದು ಬೆಡ್ರೂಮ್. ಇದು ಫ್ಯಾನ್ ಮನೆ ಹೊಸ್ದಾಗ ತಂದಲ್ಲ, ಸ್ಟ್ಯಾಂಡ್ ಫ್ಯಾನ್, ಅದನ್ನು ಅಲ್ಲಿ ಇಟ್ಟಿದ್ದೀನಿ. ಎರಡು ಬೀರು ಇದೆ. ಇಲ್ಲಿ ನಾವು ರೇರಾಗಿ ಯೂಸ್ ಮಾಡೋವಂತಹ ಬಟ್ಟೆಗಳನ್ನ ಇಟ್ಟಿರ್ತೀವಿ, ಅಂದರೆ ಸೀರೆಗಳು ಆ ಥರ. ಮತ್ತು ಇಲ್ಲಿ ಬಂದುಬಿಟ್ಟು ಮೇಲ್ಗಡೆ ಎಲ್ಲ ನಾವು ತುಂಬ ರೇರ್ ಯೂಸ್ ಮಾಡೋವಂಥ ಪಾತ್ರೆಗಳೆಲ್ಲ ಇಟ್ಟಿರ್ತೀವಿ. ಡೈಲಿ ಯೂಸ್ ಮಾಡೋದನ್ನು ಕಿಚನಲ್ಲಿ ಇಟ್ಟಿದ್ದೀನಿ, ಇದು ತುಂಬ ಯೂಸ್ ಮಾಡದೇ ಇರೋದನ್ನು ಮೇಲ್ಗಡೆ ಇಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾವು ಡೈಲಿ ಯೂಸ್ ಮಾಡೋವಂತಹ ಬಟ್ಟೆಗಳನ್ನ ಇಟ್ಟಿದ್ದೀವಿ. ಮತ್ತು ಇಲ್ಲಿ ಬಂದು ಕೊನೆಗೆ ಚೇರ್ಸು ಮತ್ತು ಬೆಡ್ಶೀಟ್ಸ್ಗಳನ್ನೆಲ್ಲ ಇಟ್ಟಿದ್ದೀವಿ ನಾವು ಡೈಲಿ ಯೂಸ್ ಮಾಡೋವಂಥದ್ದು. ಐ ಹೋಪ್ ನಿಮಗೆಲ್ಲರಿಗೂ ಈ ಹೋಮ್ ಟೂರ್ ವೀಡಿಯೋ ಲೈಕ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಪ್ಲೀಸ್ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಥರ ಇರದೆ ನಮ್ಮದು ಬೆಡ್ರೂಮ್, ಕೆಳಗಡೆ ಸ್ವಲ್ಪ ರಾಗಿ ಚೀಲ, ಅಕ್ಕಿ ಚೀಲ ಈ ಥರ ಎಲ್ಲ ಇಟ್ಟಿದ್ದೀನಿ. ಮನೆ ಚಿಕ್ಕೋದಾಗಿರೋದ್ರಿಂದ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ, ಸೊ ಹಂಗಾಗಿ ಇರೋಂಥದ್ರಲ್ಲೇ ನೀಟಾಗಿ ಅರೇಂಜ್ ಮಾಡಿದ್ದೀನಿ. ಇಲ್ಲಿ ಇನ್ನೊಂದು ಬಂದುಬಿಟ್ಟು ಬಾಗಿಲಿಂದ ಇದು ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಬಟ್ಟೆ ಹಾಕಿದ್ದೀವಿ ಡೈಲಿ ಯೂಸ್ ಮಾಡೋಂಥದ್ದು. ಇಲ್ಲಿ ಎಂಟ್ರೆನ್ಸಲ್ಲಿ ಬಂದುಬಿಟ್ಟು ಒಂದು ಮಿರಾರು ಮತ್ತು ಕ್ಯಾಲೆಂಡರ್ ಹಾಕಿದ್ದೀನಿ. ಇದು ನನ್ನ ಮಗಳು ಸೈಕಲ್ಲು, ನೋಡ್ತಾ ಇರ್ಬೋದು ಸಿಲಿಂಡರ್ ಇಟ್ಟಿದ್ದೀನಿ. ಹಾಗೆ ಇಲ್ಲೊಂದು ವಾಶ್ ಬೇಷನ್ ಇದೆ, ಶೇವಿಂಗ್ ಮಾಡ್ಕೊಳೋಕ್ಕೆ ಅಥವಾ ಮತ್ತು ನಾವು ಡೈಲಿ ಯೂಸ್ ಮಾಡೋದಕ್ಕೆ ವಾಶ್ ಬೇಷನ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್, ನಾನು ಜಾಸ್ತಿ ವಾಷಿಂಗ್ ಮಿಷಿನ್ ಏನು ಯೂಸ್ ಮಾಡಲ್ಲ. ಇಲ್ಲಿ ಪಾತ್ರೆ ತೊಳೆಯೋದಕ್ಕೂ ಜಾಸ್ತಿ ಇದ್ದಾಗ ಇಲ್ಲಿ ಬಟ್ಟೆ ಒಗೆಯೋದಕ್ಕೂ ಇದನ್ನು ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ನಮ್ಮದು ಬಾತ್ರೂಮ್, ಮತ್ತು ಇಲ್ಲಿ ಈ ಥರ ಎಲ್ಲ ಸೋಪ್ಸು, ನಂದು ಯೂಸ್ ಮಾಡೋಂಥ ಡಿಟರ್ಜೆಂಟ್ಸ್ ಎಲ್ಲ ಇಟ್ಟಿದ್ದೀನಿ. ನಮ್ಮದು ಸೋಲಾರ್ ಇದೆ, ಸೊ ಸೋಲಾರ್ದೊಂದು ಮತ್ತು ತಣ್ಣೀರು ಬರೋಂಥದ್ದು ಎರಡದು ಒಂದು ನಲ್ಲಿ ಇದೆ. ಟೂತ್ಪೇಸ್ಟ್ಸು, ಬ್ರಷಸ್ಸು ಎಲ್ಲ ಇಟ್ಟಿದ್ದೀನಿ ಈ ಥರ.
ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ನಾನು ನಂದು ಹೋಮ್ ಟೂರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು. ಬಕೆಟ್ಸ್ ಇಟ್ಟಿದ್ದೀನಿ, ಇದು ಬಂದುಬಿಟ್ಟು ಬಾತ್ರೂಮು. ಈ ಥರ ಹಿಂಗೆ ಎಂಟ್ರ್ ಆದರೆ ಈ ಥರ ಕಾಣುತ್ತೆ ಈ ಕಡೆಯಿಂದ ಲುಕ್ಕು. ಇರೋಂಥ ಚಿಕ್ಕ ಮನೇಲಿ ಯಾವ ರೀತಿ ಹಾಕಿ ನೀಟಾಗಿ ಅರೇಂಜ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಲೈಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಥರ ಔಟರ್ ಲುಕ್ಕು. ಇಷ್ಟೇ ಫ್ರೆಂಡ್ಸ್, ಇದಾಗಿತ್ತು ನಮ್ಮದು ಹೋಮ್ ಟೂರ್. ನಿಮಗೆಲ್ಲರಿಗೂ ಲೈಕ್ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರದ ವಿಡಿಯೋ ಬೇಕು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇಷ್ಟೊತ್ತು ನನ್ನ ಟೈಮ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.